ನಮಸ್ಕಾರ ಎಲ್ಲರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಈಗ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀವೇ ನೋಡ್ಬೋದು ಹೇಗಿದೆ ಅಂತೇಳಿ. ಲೈಟಾಗಿ ಆಫ್ ರೋಡು, ಸರ್ಪ್ರೈಸ್ ಗಿಫ್ಟ್. ಒಬ್ಬರು ತಾತ ಸಿಕ್ಕಿದ್ರು, ಹಿಂಗೆ ಹೋಗಿ ಅಂತ ಹೇಳಿದ್ದಾರೆ. ಅವ್ರು ಹೇಳ್ದಂಗೆ ಹೋಗ್ತಾ ಇದ್ದೀನಿ. ಓಹ್, ಸೂಪರ್ ಸೋಲಾರ್ ಪ್ಯಾನಲ್ಸ್ ನೋಡಿ, ಕರೆಂಟ್ ಉತ್ಪತ್ತಿ ಮಾಡ್ತಾಯಿದ್ದಾರೆ. ಪವರ್ ಜನ್ರೇಷನ್, ಸೋಲಾರ್ ಪವರ್ ಪ್ಲ್ಯಾಂಟ್. ಪವನ್ ಇದ್ದಾನೆ ಮುಂದೆ, ಒಂದು ಜುಮ್ ಅಂತ ಹೋಗ್ತಾ ಇದ್ದಾನೆ. ಮಳೆ ಬಂದು ಹೋಗ್ಬಿಟ್ಟು ನೀರು ನಿಂತಿದೆ. ಓಹೋ, ನಮ್ಮ ಕೈ ಕಾಲೆಲ್ಲ ಕೆಸರಾಗ್ತದೆ. ಆಫ್ ರೋಡ್ ಮಾಡೋದಕ್ಕೆ ಅಡ್ವೆಂಚರೇ ಆಗಬೇಕಂತ ಏನಿಲ್ಲ. ಏನಂದರೆ ಸ್ವಲ್ಪ ಈ ಬೈಕಲ್ಲಿ ಸ್ವಲ್ಪ ಹೈಟ್ ಚೆನ್ನಾಗಿದೆ. ಹುಡುಗರೆಲ್ಲ ನೋಡ್ತಾ ಇದ್ದಾರೆ, ಏನಪ್ಪ ಸಿಕ್ಸ್ಕೊಂಡ್ಬಿಟ್ಟಿದ್ದಾನೆ ಹೆಲ್ಮೆಟಿಗೆ. ಊರಿನವರೆಲ್ಲ ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ, ನಾವು ನಮ್ಮ ಕೆಲಸಗಳಲ್ಲಿ ನಾವು ಬ್ಯುಸಿಯಾಗಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕೂಡ ಕಿಡ್ನ್ಯಾಪ್ ಮಾಡಿದಂಥ ಮನುಷ್ಯ ಎಷ್ಟೋ ವರ್ಷ ಆದಮೇಲೆ ಅವನ್ನ ಹೊಡೆದಾಕಿದ್ರು. ಹಿಂಗೆ ಸೀದಾ ಹೋಗ್ಬೇಕಂತ ಹೇಳಿದ್ರು ಡ್ಯಾಮಿಗೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಪ್ಲೇಸ್ ಮಾತ್ರ ಅಲ್ಲಿಂದ ನಿಂತು ನೋಡಬೇಕಾದ್ರೆ ಸಖತ್ತಾಗಿತ್ತು. ಲೇಯರ್ 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 ಬೆಟ್ಟಗಳು, ಸಖತ್ ಗಾಳಿ ಇದೆ ಇವತ್ತು, ಮಳೆ ಇಲ್ಲ. ಓ, ಇವಾಗ ಟೈಮು 11 ಗಂಟೆ. ಡ್ಯಾಮ್ ಮೇಲೆ ಕೂಡ ಹೋಗ್ಬೋದು ಅಂತ ಹೇಳಿದ್ರು ಒಬ್ಬರು ತಾತ. ಇವಾಗ ಹೋಗೋಣ, ನೋಡುವ ಸಕ್ಕಾಗಿದೆ. ಮೇಲ್ಗಡೆ ಬೆಟ್ಟದ ಮೇಲೆ ತಕ್ಕೆಲ್ಲ ಇದೆ. ವಾವ್, ಕ್ರೇಜಿ. ಬಿಡಲ್ಲ. ಹೌದಾ? ಹಾಂ, ಒಳಗಡೆ ಹೋಗ್ಬೋದಾ?
ಹಾಂ ಮಾತಾಡ್ಬೋದು. ಹಾಂ ಸರಿ ದಾದ. ಓಕೆ ಪರವಾಗಿಲ್ಲ, ನಾವು ನಡ್ಕೊಂಡು ಹೋಗೋಣ. ಆಫ್ ರೋಡಿಗೆ ಹೋಗಿ ಆನ್ ರೋಡಿಗೆ ಜರ ಬರ್ತಾರ ಮಜ. ಆನ್ ರೋಡಲ್ಲಿ ಇದ್ಬಿಟ್ಟು ಟಾರ್ಮ್ಯಾಕ್ಗೆ ಇದ್ಬಿಟ್ಟು ಟಾರ್ಮ್ಯಾಕ್ ಇಂದ ರಿಟರ್ನ್ ಬ್ಯಾಕ್ ಟು ಆಫ್ ರೋಡ್ಗೆ ಹೋಗೋದಕ್ಕೆ ಇನ್ನೊಂದು ತರ ಮಜ.